ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಾಯ್, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಮಧ್ಯ ಪ್ರಿಯರೇ, ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಅದೇನಪ್ಪ ಅಂದ್ರೆ, ಇನ್ ಮುಂದಕ್ಕೆ MG ರೋಡ್ ಸುತ್ತಮುತ್ತ ಮದ್ಯ ಸಿಗೋದಿಲ್ಲ. ಹೌದು, ಕೆಲ ದಿನಗಳ ಹಿಂದೆ MG ರೋಡ್, ಬ್ರಿಗೇಡ್ ರೋಡ್, ಲ್ಯಾವ್ಲಿ ರೋಡ್ ಮತ್ತು ರೆಸಿಡೆನ್ಸಿ ರೋಡ್ ಸುತ್ತಮುತ್ತಲಿನ ಬಾರ್ ಪಬ್ ಮಾಲೀಕರು ಲೈಸೆನ್ಸ್ ನವೀಕರಣಕ್ಕೆ ಅಬಕಾರಿ ಇಲಾಖೆಗೆ ಹೋಗಿದ್ದಾರೆ. ಕೊಟ್ಟ ಅರ್ಜಿಗೆ ಇದೀಗ ವಾಪಸ್ ಬಂದದ್ದು. ನಿಮ್ಮ ಎಣ್ಣೆ ಅಂಗಡಿ ಹೆದ್ದಾರಿ ಪಕ್ಕದಲ್ಲಿದೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ನಿಮ್ಮ ಲೈಸೆನ್ಸ್ ರಿನ್ಯೂಯಲ್ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದ್ಯಾವ ಹೊಸಾರಗಳೇ? ಬೆಂಗಳೂರು ಹೃದಯ ಭಾಗದಲ್ಲಿ ಅದ್ಯಾವ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ ಅಂತ ಪೂರ್ತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಿಬಿಎಂಪಿಗೆ ಹೋಗಿ ನೋಡಿದ್ರೆ, ಹೌದು, ಓಬೆರಾಯ್, ತಾಜ್, ದಿ ಪಾರ್ಕ್, ಹೀಗೆ 102 ಸ್ಟಾರ್ ಹೋಟೆಲ್ಗಳು ರಾಷ್ಟ್ರೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿದೆ ಅನ್ನೋದು ಗೊತ್ತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಂದ್ಮೇಲೆ ದೊಡ್ಡ ದೊಡ್ಡ ವಾಹನಗಳು ಹೋಗ್ಬೇಕು, ಆದ್ರೆ ಸಿಟಿಯೊಳಗೆ ಭಾರಿ ಗಾತ್ರದ ವಾಹನಗಳಿಗೆ ಪ್ರವೇಶ ಇಲ್ಲ. ಹಾಗಿದ್ಮೇಲೆ ನಗರದ ಹೃದಯ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಹೇಗೆ ಬಂತು ಅಂತ ಪ್ರಶ್ನಿಸಬಹುದು. ಅಲ್ಲೇ ಇರೋದು ಟ್ವಿಸ್ಟ್. ಆ ಟ್ವಿಸ್ಟ್ ಏನಪ್ಪ ಅಂದ್ರೆ, ಒಂದು ಕಾಲಕ್ಕೆ ಬೆಂಗಳೂರಿನ ಈ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು. ನಗರ ಬೆಳೆದಂತೆ ರಾಷ್ಟ್ರೀಯ ಹೆದ್ದಾರಿ ಸಿಟಿ ಹೊರಗಡೆ ಹೋಯಿತು. ಆದ್ರೆ ದಾಖಲೆಗಳಲ್ಲಿ ಮಾತ್ರ ಏನೂ ಬದಲಾವಣೆ ಆಗಿಲ್ಲ. ಮುಂದೊಂದು ದಿನ ತೊಂದರೆಯಾಗಬಹುದು ಅಂತ ಗಮನಿಸಿದ್ದ ರಾಜ್ಯ ಸರ್ಕಾರ 2015ರಲ್ಲಿ ಈ ರಸ್ತೆಯನ್ನ ನೋಟಿಫೈ ಮಾಡ್ಕೊಳ್ಳಿ ಅಂತ ಬಿಬಿಎಂಪಿಗೆ ಸೂಚಿಸಿತ್ತು. ಆದ್ರೆ ಪಾಲಿಕೆ ನಿರ್ಲಕ್ಷ್ಯ ಮಾಡಿತ್ತು. ಇದೀಗ ತಿದ್ದುಪಡಿ ಮಾಡದೆ ವಿಧಿ ಇಲ್ಲ, ಯಾಕಂದ್ರೆ ಸಂಕಷ್ಟ ಸಿಲುಕಿರೋರು ಶ್ರೀಮಂತರಲ್ವಾ, ಹಾಗಾಗಿ ಮಾಡ್ಕೊಳ್ಳೇಬೇಕು. ಬಟ್ ಇದರಿಂದ ಮದ್ಯ ಪ್ರಿಯರಿಗಂತೂ ನಿಜಕ್ಕೂ ಬಿಸಿ ತಟ್ಟೆ ತಟ್ಟತ್ತೆ. ಯಾಕಂದ್ರೆ ಈ MG ರೋಡ್ ಸುತ್ತಮುತ್ತಲಿನ ಯಾವುದೇ ಪಬ್ಬಲಾಗ್ಲಿ ಬಾರಲ್ಲಾಗ್ಲಿ ಇನ್ಮುಂದಕ್ಕೆ ಮದ್ಯ ಸಿಗೋದಿಲ್ಲ. ಯಾಕಂದ್ರೆ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇನ್ಮುಂದಕ್ಕೆ ಮದ್ಯ ಸಿಗಲ್ಲ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ಇದ್ರ ಬಗ್ಗೆ ಏನಾದರೂ ಕಾಮೆಂಟ್ ಇದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ ಕಳಿಸಿ. ಥ್ಯಾಂಕ್ ಯು.